ಇನ್ನು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಹಾಗೂ ಶಾಸಕರ ನಡುವೆ ಕಂಬಳ ವಿಷಯಕ್ಕೆ ಫೈಟ್ ಆರಂಭವಾಗಿದೆ. ಪಿಲಿಕುಳ ಸರ್ಕಾರಿ ಕಂಬಳ ಆಯೋಜನೆ ವಿಚಾರದಲ್ಲಿ ಈಗ ವಿವಾದ ಆರಂಭ ಆಗಿದೆ. ಸರ್ಕಾರದಿಂದ ಈ ಒಂದು ಕಂಬಳವನ್ನು ಆಯೋಜನೆ ಮಾಡಲಾಗ್ತಾ ಇತ್ತು, ಆದರೆ ಜಿಲ್ಲಾಧಿಕಾರಿಗಳು ಶಿಷ್ಟಾಚಾರವನ್ನು ಪಾಲನೆ ಮಾಡಿಲ್ಲ. ಯಾಕಂದರೆ ನನ್ನದೇ ಕ್ಷೇತ್ರದಲ್ಲಿ ನಡೀತಾ ಇರುವಂಥದ್ದಲ್ವೇ, ನನ್ನನ್ನು ಈ ಒಂದು ಆಚರಣೆಗೆ ಆಹ್ವಾನ ಮಾಡುವಂತಹ ಕೆಲಸವನ್ನು ಮಾಡಿಲ್ಲ ಅಂತ ಶಾಸಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕ್ಷೇತ್ರದ ಶಾಸಕರನ್ನು ಸೈಡ್ಲೈನ್ ಮಾಡಿ ಕಂಬಳ ಮಾಡೋದಕ್ಕೆ ಅಂತ ತಯಾರಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಜಿಲ್ಲಾಧಿಕಾರಿಗಳ ವಿರುದ್ಧ ಮೂಡಬಿದಿರೆ ಶಾಸಕ ಉಮಾನಾಥ್ ಕೋಟ್ಯಾನ್ ಇದೀಗ ಕಿಡಿಕಾರ್ತಾ ಇದ್ದಾರೆ. ಇದನ್ನು ಆಚರಣೆ ಮಾಡ್ತಾ ಇರುವಂಥದ್ದು ಸರ್ಕಾರದ ವತಿಯಿಂದ. ಪಿಲಿಕುಳದಲ್ಲಿ ಕಂಬಳ ಆಯೋಜನೆ ಮಾಡಲಾಗ್ತಾ ಇದೆ. ನನ್ನ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದ ಬಗ್ಗೆ ನನಗೇ ಗೊತ್ತಿಲ್ಲರಿ. ಕಂಬಳ ಸಮಿತಿಯ ಅಧ್ಯಕ್ಷ ಆಯಾ ಕ್ಷೇತ್ರದ ಶಾಸಕನೇ ಆಗಬೇಕು ಅಂತ ಒಂದು ನಿಯಮ ಕೂಡ ಇದೆ. ಮೊದಲಿನಿಂದಲೂ ಕೂಡ ಅದೇ ರೀತಿಯಾಗಿ ನಡೆದುಕೊಂಡು ಬರ್ತಾ ಇದೆ. ಕಂಬಳ ಸಮಿತಿಯ ಅಧ್ಯಕ್ಷರನ್ನು ಆಯಾ ಕ್ಷೇತ್ರದ ಶಾಸಕರನ್ನೇ ಆಯ್ಕೆ ಮಾಡ್ತಾ ಇದ್ರು. ಅಂತಾರಾಷ್ಟ್ರೀಯ ಮಟ್ಟದ ಸರ್ಫಿಂಗ್ ನಡೆದಾಗಲೂ ಕೂಡ ನನ್ನ ಗಮನಕ್ಕೆ ತರಲಿಲ್ಲ. ಕೆಂಜಾರು ಮಳೆ ಹಾನಿ ಸಂದರ್ಭವೂ ಕೂಡ DC ಅವರು ಮೀಟಿಂಗ್ ಮಾಡ್ತಾರೆ, ಆದರೆ ನನಗೆ ಗೊತ್ತಿಲ್ಲ. ಇಲ್ಲಿನ ಜಿಲ್ಲಾಧಿಕಾರಿಗಳು ನನಗೆ ಅವಮಾನ ಮಾಡಿದ್ದಾರೆ. ಜಾತಿಯ ವಿಷಯವನ್ನು ಇಟ್ಕೊಂಡು ನನ್ನನ್ನು ಅಲ್ಲಗಳೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಕಿಡಿಕಾರಿದ್ದಾರೆ. ಇವತ್ತು DC ಕಾಂಗ್ರೆಸ್ನವನೊಟ್ಟಿಗೆ ಸೇರಿಕೊಂಡು ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ DCವರೆಗೆ DC ಕೆಲಸ ಯಾಕೆ? ಕಾಂಗ್ರೆಸ್ಸಲ್ಲಿ ನಮ್ಮ ಸೆಂಥಿಲ್ರವರು ಇಂದಿರಾ ರಿಸೈನ್ ಕೊಟ್ಟಾಗಿ ಹೋಗಿ ಕಾಂಗ್ರೆಸ್ಸಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ಬೋದಲ್ಲ. ಈ ರೀತಿ ರಾಜಕಾರಣ ಮಾಡಿ ಒಬ್ಬ ಜನಪ್ರತಿನಿಧಿಗೆ 100,000 ಜನ ಮತವನ್ನು ಕೊಟ್ಟು ನನ್ನನ್ನು ಆರಿಸಿ ಕಲಿಸಿದಂಥ ನನ್ನ ಕ್ಷೇತ್ರದ 100,000 ಜನರಿಗೆ ಅವಮಾನ ಮಾಡ್ತಾ ಇದ್ದಾರಲ್ಲ DC ಅವರು, ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ನಾವೇನು ತಪ್ಪು ಮಾಡಿದ್ದೇವೆ? ಅಧಿಕಾರ ಇದೆಯಾ DCಗೆ ಈ ರೀತಿ ಅವಮಾನ ಮಾಡುವಂಥದ್ದು? ಇವತ್ತು ಮಾನ್ಯ ಸ್ಪೀಕರ್ ಅವರಿಗೆ ನಾನು ಪತ್ರ ಬರೆದಿದ್ದೇನೆ, ಚೀಫ್ ಸೆಕ್ರೆಟರಿ ಅವರಿಗೆ ಪತ್ರ ಬರೆದಿದ್ದೇನೆ, ಇಲ್ಲೇ ಮುಖ್ಯ ಯಾರು ನಮ್ಮ ಅಭಿವೃದ್ಧಿಯ ಚೀಫ್ ಸೆಕ್ರೆಟರಿ ಇದ್ದಾರೆ ಅತೀಕರ್ ಅವರಿಗೂ ಪತ್ರ ಬರೆದಿದ್ದೇನೆ. ಹಾಗೆಯೇ ನನ್ನ ಅಲ್ಲಿ ಏನು ಸಮಿತಿ ಇದೆ ಸಮಿತಿಗೂ ದೂರು ಕೊಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಉಮಾನಾಥ್ ಕೋಟ್ಯಾನ್ಗೆ ಅವಮಾನ ಮಾಡಿದಲ್ಲ, ನನ್ನ ಕ್ಷೇತ್ರದ ಜನತೆಗೆ ಅವಮಾನ ಮಾಡಿದ್ದಾರೆ. ಇವತ್ತಿನವರೆಗೆ ನನ್ನ ಹತ್ರ ಮಾತಾಡಲಿಲ್ಲ DC, ಇವತ್ತಿನವರೆಗೆ ನನ್ನ ಹತ್ರ ಈ ಬಗ್ಗೆ DC ಅವರು ಮಾತಾಡಲಿಲ್ಲ. ಮೊನ್ನೆ ಮೂಡುಶೆಡ್ಡೆ ನಮ್ಮ ಹತ್ತಿರದ ಪಿಲಿಕುಲಕ್ಕೆ ಹತ್ತಿರದ ಸರ್ ಬಲೆ ಮೂಡುಶೆಡ್ಡೆ ಅಲ್ಲಿ ಹತ್ತಿರದ ನನ್ನ ಗ್ರಾಮದವರು ಮೂಡುಶೆಡ್ಡೆ ಗ್ರಾಮಕ್ಕೆ ಬರ್ತದೆ ಅದು ಪಿಲಿಕುಲ. ನಮ್ಮ ಹುಡುಗರು ಒಂದು 40-50 ಜನ ಅಲ್ಲಿ ಹೋಗ್ತಾರೆ, 40-50 ಜನ ಹೋಗಿ ಮೂಡುಬಿದ್ರೆ ಇನ್ಚಾರ್ಜ್ ಯಾರಿದ್ದಲ್ಲೇ ನಮ್ಮ ಮೂಡ ಕಮಿಷನ್ ಅವ್ರ ಹತ್ರ ಮಾಡೋದು ಹೋಗೋದಿಲ್ಲ, DC ಅವ್ರ ಹತ್ರ ಮಾತಾಡಿದ್ರೆ ಬೇಜವಾಬ್ದಾರಿಯಿಂದ ವರ್ತಿಸ್ತಾರಂತೆ ಅವರು. ಹಾಗಾದ್ರೆ ಒಬ್ಬ ಜನಪ್ರತಿನಿಧಿಗೆ ಗೌರವ ಕೊಡೋದಿಲ್ವೇ ಇವರು? ಇವರು ರಾಜಕಾರಣ ಮಾಡ್ತಾರಾ? ಮಾಡಲಿ, ನೋಡ್ತೇವೆ ನಾವು. ನಾವು ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಶಾಸಕರು ಸೇರಿಕೊಂಡು, ನಾನು ಇವತ್ತು ದಿನ ಯಾವುದು ಅಂತ ಹೇಳೋದಿಲ್ಲ, ಹಗಲು ರಾತ್ರಿ ಇವರ DC ಆಫೀಸಿನ ಮುಂದಿನಡೆ ಪ್ರತಿಭಟನೆಯನ್ನು ಮಾಡ್ತೇವೆ ಮುಂದಿನ ದಿನಗಳಲ್ಲಿ. ಇದಕ್ಕೆ ನನಗೆ ಸರಿಯಾದ ಉತ್ತರವನ್ನು DC ಕೊಡಬೇಕಾಗಿದೆ. ನಮಗೆ DC ಕೊಡಬೇಕಾಗಿದೆ. ಇವತ್ತು ನನ್ನ ಗೌರವಕ್ಕೆ ಚ್ಯುತಿ ಬಂದಿದೆ. DC ಅವರಿಗೆ ರಾಜಕಾರಣ ಮಾಡಲಿಕ್ಕೆ ಇದ್ದರೆ ರಾಜಕೀಯಕ್ಕೆ ಹೋಗಲಿ, ಯಾಕೆ DC ಜಾರಿಯಲ್ಲಿ ಕೂತ್ಕೊಳ್ಬೇಕು? ಆದರೆ ಈ DC ಅವರು ಈ ರೀತಿಯಲ್ಲಿ ರಾಜಕಾರಣ ಮಾಡ್ತಾರೆ ಅಂತ ಹೇಳಿದರೆ, ಅಧಿಕಾರವನ್ನು ದುರುಪಯೋಗ ಮಾಡ್ತಾರೆ ಅಂತ ಹೇಳಿದರೆ ನಾವು ಏನು ಹೇಳಬೇಕು ಹೇಳಿ? ನಾನಿದ್ದನ್ನು ಬಹಳ ಖೇದಕರದಿಂದ ದುಃಖದಿಂದ ಹೇಳ್ತಾ ಇದ್ದೇನೆ. ನನ್ನ ಕ್ಷೇತ್ರದ ಜನತೆ ಪ್ರತಿಯೊಬ್ಬರು ನಮ್ಮ ಮಿತ್ರರು ಶಾಸಕರು ಫೋನ್ ಮಾಡಿ ಕೇಳ್ತಾರೆ, ಕೋಟ್ಯಾಂತರ ನೀವು ಯಾಕಿಲ್ಲ? ಇವತ್ತು DC ಕಾಂಗ್ರೆಸ್ನವರೊಟ್ಟಿಗೆ ಸೇರಿಕೊಂಡು ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ DC ಕೆಲಸ ಯಾಕೆ? ಕಾಂಗ್ರೆಸ್ಸಲ್ಲಿ ನಮ್ಮ ಸೆಂಥಿಲ್ರವರು ಇಂದಿರಾ DC ರಿಸೈನ್ ಕೊಟ್ಟಾಗಿ ಹೋಗಿ ಕಾಂಗ್ರೆಸ್ಸಲ್ಲಿ ಚುನಾವಣೆಗೆ